ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ 7ನೇ ಪಾಠವಾದ ಬೀಸೋ ಕಲ್ಲಿನ ಪದ ಎಂಬ ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಮೊದಲನೇದಾಗಿ ಈ ಪದ್ಯ ಒಂದು ಜನಪದ ಗೀತೆಯಾಗಿದೆ ಮಕ್ಕಳೇ. ಅಂದರೆ ಜನಪದ ಗೀತೆ ಅಂದರೆ ಹಿಂದಿನ ಕಾಲದಲ್ಲಿ ಜನರು ತಾವು ಕೆಲಸ ಮಾಡುವ ಸಂದರ್ಭದಲ್ಲಿ, ಉದಾಹರಣೆಗೆ ರಾಗಿ ಬೀಸುವಾಗ ಆಗಿರ್ಬೋದು, ಭತ್ತ ಕುಟ್ಟುವಾಗ ಅಥವಾ ಗದ್ದೆಯಲ್ಲಿ ಕೆಲಸ, ಹೊಲದಲ್ಲಿ ಕೆಲಸ ಎಲ್ಲ ಮಾಡಬೇಕಾದ್ರೆ ಅವರ ಬೇಸರ ಮತ್ತು ದಣಿವನ್ನು ಕಳೆಯುವುದಕ್ಕಾಗಿ ತಾವೇ ಸ್ವತಃ ಹಾಡುಗಳನ್ನು ರಚಿಸಿ ಹಾಡ್ತಾ ಇದ್ರಂತೆ. ಇದೇ ಮುಂದಿನ ದಿನಗಳಲ್ಲಿ ಅದನ್ನು ಜನಪದ ಅಂತ ಎಂಬ ಹೆಸರು ಆ ಹಾಡುಗಳಿಗೆ ಬಂತು. ಜನಪದ ಗೀತೆಗಳು ಅಂತೆಲ್ಲ ನೀವು ಕೇಳಿದ್ದೀರಲ್ವಾ, ಅದು ಅಂಥದ್ದೇ ಒಂದು ಗೀತೆಯನ್ನು ನಾವಿವತ್ತು ನಮ್ಮ ಈ ಪಾಠದಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಮೊದಲನೇದಾಗಿ ನಾನಿವತ್ತು ಇದನ್ನು ನಿಮಗೆ ರಾಗವಾಗಿ ಹೇಳ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಯಾವ ರೀತಿ ರಾಗವಾಗಿ ಹಾಡಬೇಕು ಅನ್ನೋದನ್ನು ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಪಾಠ 7, ಬೀಸೋ ಕಲ್ಲಿನ ಪದ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮನ ನಿನಗೆ ಬೆಲ್ಲಾದಾರತಿಯ ಬೆಳಗೇನು, ಬೆಲ್ಲಾದಾರತಿಯ ಬೆಳಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ, ತಂದೆ ತಾಯಿಗಳ ನೆನೆದೇನ. ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ನಾನ್ ಹಿಡಿದ ಕೆಲಸ ಒದಗ್ಯಾವು, ನಾನ್ ಹಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು, ನಾ ತೂಗಿ ಬಿಡುತ್ತೀನಿ ಬಲದೋಳು. ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ. ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮನ ನಿನಗೆ ಬೆಲ್ಲಾದಾರತಿಯ ಬೆಳಗೇನು, ಬೆಲ್ಲಾದಾರತಿಯ ಬೆಳಗೇನು. ಪದ್ಯದ ಸಾರಾಂಶವೇನೆಂಬುದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಬೀಸೋ ಕಲ್ಲು. ನೀವೆಲ್ಲ ನೋಡಿರ್ತೀನಿ ಅನ್ಕೊಂಡಿರ್ತೀನಿ ಬೀಸೋ ಕಲ್ಲು, ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಣಲಿಕ್ಕೆ ಸ್ವಲ್ಪ ಅಪರೂಪ ಆಗಿದೆ. ಆದರೆ ಹಳ್ಳಿಗಳಲ್ಲಿ ಕೆಲವರು ಈಗಲೂ ಕೂಡ ಇದನ್ನ ಬಳಸ್ತಿದ್ದಾರೆ ಮಕ್ಕಳೇ. ಹಿಂದಿನ ಕಾಲದಲ್ಲಿ ಜನರು ಯಾವುದೇ ಒಂದು ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ, ಅಂದರೆ ಪೌಡರ್ ಮಾಡಲಿಕ್ಕೆ ಈ ಕಲ್ಲನ್ನು ಬಳಸ್ತಾ ಇದ್ರು ಮಕ್ಕಳೇ. ಬೀಸೋ ಕಲ್ಲು, ಇಲ್ಲಿ ಮೇಲೆ ಒಂದು ಕೆಳಗೆ ಕಲ್ಲಿರುತ್ತೆ, ಕೆಳಗಡೆ ಒಂದು ಕಲ್ಲಿರುತ್ತೆ, ಮತ್ತು ಮಧ್ಯದಲ್ಲಿ ಒಂದು ಹೋಲ್ಸ್ ಇರುತ್ತೆ ಮಕ್ಕಳೇ. ಅದಕ್ಕೆ ಧಾನ್ಯಗಳನ್ನ ಹಾಕಿ ಇಲ್ಲಿ ಒಂದು ಹಿಡಿಗೂಟ ಅಂತ ಇರುತ್ತೆ, ಅದನ್ನು ಇಟ್ಕೊಂಡು ಸುತ್ತ ರೌಂಡಾಗಿ ಸುತ್ತಿದ್ರೆ ಇಲ್ಲಿ ಪುಡಿ ಪುಡಿಯಾಗಿ ಯಾವುದೇ ಒಂದು ಧಾನ್ಯಗಳು ಕೂಡ ಪೌಡರ್ ಆಗಿ ಸಿಗುತ್ತೆ ನಮಗೆ. ಆ ರೀತಿಯಾಗಿ ಬಳಸ್ತಾ ಇದ್ರು. ಹಿಂದೆ ರಾಗಿ ಪೌಡರ್ ಆಗಿರ್ಬೋದು, ಅಕ್ಕಿ ಪೌಡರ್ ಆಗಿರ್ಬೋದು, ಜೋಳ ಪೌಡರ್, ಯಾವುದೇ ರೀತಿಯ ಧಾನ್ಯಗಳ ಪೌಡರ್ಗಳನ್ನ ಪುಡಿಗಳನ್ನ ಮಾಡಬೇಕಾದ್ರೆ ಈ ಕಲ್ಲನ್ನು ಬಳಸ್ತಾ ಇದ್ರು ಮಕ್ಕಳೇ. ಬನ್ನಿ ಈಗ ನಾವಿಲ್ಲಿ ನೋಡೋಣ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮ ನಾ ನಿನಗೆ ಬೆಲ್ಲಾದಾರತಿಯ ಬೆಳಗೇನು. ಇಲ್ಲಿ ಅವಳು ರಾಗಿಯನ್ನು ಬೀಸಬೇಕಾದ್ರೆ ಹೇಳ್ತಾಳೆ ಕಲ್ಲನ್ನ, ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ, ಕಲ್ಲ ರಾಗಿನ ಹಾಕ್ತಾಳೆ, ಅದನ್ನ ಮೆಲ್ಲದಂದ್ರೆ ಬೀಸೋದು, ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಅಂದ್ರೆ ಇಲ್ಲಿ ಒಂದು ರಾಗಿಯನ್ನು ಹಾಕಿದಾಗ, ರಾಗಿಯನ್ನು ಹಾಕಿದಾಗ ಯಾವ ರೀತಿ ಜಲ್ಲ ಜಲ್ಲನೆ ರೌಂಡ್ ಆಗಿ ಉದುರುತ್ತೋ ಹಾಗೆ ಉದುರು, ಹಾಗೆ ನೀನು ಬೇಗ ಬೇಗ ಉದುರಿದ್ರೆ ನಾನು ನಿನಗೆ ಬೆಲ್ಲದ ಆರತಿಯ ಬೆಳಗ್ತೀನಿ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆವಾಗ ಬೆಲ್ಲದ ಆರತಿಯನ್ನು ಮಾಡ್ತಿದ್ರಂತೆ. ಅದೇ ರೀತಿ ನೀನು ನನಗೆ ಬೇಗ ಬೇಗ ಉದುರಿದ್ರೆ ನಾನು ನಿನಗೆ ಬೆಲ್ಲದ ಆರತಿಯನ್ನು ಬೆಳಗ್ತೀನಿ, ಅಂದರೆ ಮಾಡ್ತೀನಿ ಅಂತ ಹೇಳ್ತಾಳೆ.
ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ. ಇಲ್ಲಿ ಮಕ್ಕಳು ಕಲ್ಲನ್ನು ಹೇಳ್ತಾಳೆ. ಸುಂದರವಾಗಿರುವಂತಹ ಅಂದುಳ್ಳ ಅಡಿಗಲ್ಲು, ಇಲ್ಲಿ ಅಡಿಗಲ್ಲು ಅಂದ್ರೆ ಕೆಳಗಡೆ ಇರುವ ಕಲ್ಲು, ಚಂದುಳ್ಳ ಮೇಗಲ್ಲು ಚೆನ್ನಾಗಿರುವಂತಹ ಮೇಲಿರುವ ಕಲ್ಲು, ಚಂದ್ರಮತಿ ಎಂಬ ಹಿಡಿಗೂಟ. ಹಿಡಿಗೂಟ ಅಂದ್ರೆ ಕೈಯಲ್ಲಿ ತಿರುಗಿಸ್ಲಿಕ್ಕೆ ಇಟ್ಕೊಳ್ಳುವಂತಹ ಒಂದು ಸಾಧನ ಮಕ್ಕಳೇ. ಹಿಡಿಗೂಟ ಅದನ್ನ ಚಂದ್ರಮತಿಗೆ ಹೋಲಿಸ್ತಾರೆ. ಚಂದ್ರಮತಿ ಹರಿಶ್ಚಂದ್ರನ ಹೆಂಡತಿ ಮಕ್ಕಳೇ. ಅವಳು ಜೀವನದಲ್ಲಿ ಯಾವ ರೀತಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವಳು ಕುಗ್ಗಲಿಲ್ಲಲ್ವಾ, ಅದೇ ರೀತಿ ಇದನ್ನ ನಾವು ಈ ಹಿಡಿಗೂಟಕ್ಕೆ ಎಷ್ಟೇ ನಾವು ಬಲ ಹಾಕಿ ಬೀಸಿದ್ರು ಕೂಡ ಪ್ರಯತ್ನ ಪಟ್ಟರೂ ಕೂಡ ಅದು ಕುಗ್ಗೋದಿಲ್ಲ. ಅದಕ್ಕೆ ಅದನ್ನ ಹಿಡ್ಕೊಂಡು ನಾನು ತಂದೆ ತಾಯಿಗಳ ನೆನೆದೇನು, ನಾನು ಅದನ್ನ ಹಿಡ್ಕೊಂಡು ನಾನು ತವರು ಮನೆಯನ್ನ ತಂದೆ ತಾಯಿಗಳನ್ನ ನಾನು ಯೋಚನೆ ಮಾಡಿಕೊಂಡು ನಾನು ಬೀಸ್ತಾ ಇದ್ದೀನಿ, ರಾಗಿ ಕಲ್ಲ ರಾಗಿನ ಬೀಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ರಾಗಿಯು ಮುಗಿದಾವು, ರಾಜನ್ನ ಹೆಚ್ಚ್ಯಾವು, ನಾನ್ ಹಿಡಿದ ಕೆಲಸ ಒದಗ್ಯಾವು, ನಾನ್ ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೇ, ನಾ ತೂಗಿ ಬಿಡುತ್ತೀನಿ ಬಲದೋಳು. ಅಂದ್ರೆ ಮಕ್ಕಳೇ, ಇಲ್ಲಿ ಆಗಿನ ಕಾಲದ ಜನ ರಾಗಿಯನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಅಂದ್ರೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ಆಗಿರ್ಬೋದು, ಈ ರೀತಿ ರಾಗಿಯನ್ನೇ ಹೆಚ್ಚಾಗಿ ಅವರು ಉಪಯೋಗಿಸ್ತಾ ಇದ್ರು ಮಕ್ಕಳೇ. ಕೆಲವೇ ಕೆಲವು ಮನೆಗಳಲ್ಲಿ ಮಾತ್ರ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ರು. ಇತ್ತೀಚೆಗೆ ಜನ ರಾಗಿಯನ್ನೇ ತಿನ್ನೋದನ್ನ ಮರ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಇವಳು. ರಾಗಿಯನ್ನ ಇತ್ತೀಚೆಗೆ ಜನ ರಾಗಿಯನ್ನ ಬಳಸೋದೇ ಮರ್ತಿದ್ದಾರೆ. ರಾಜನ್ನ ಅಂತ ಹೇಳಿದ್ರೆ ಸುವಾಸನೆ ಭರಿತ ಅಕ್ಕಿ, ಅಂದ್ರೆ ಘಮಘಮಿಸುವಂತ ಅಕ್ಕಿ, ಅದನ್ನ ರಾಜನ್ನ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಕೂಡ ಬರೀ ರಾಗಿಯನ್ನ ಮಾತ್ರ ನಿನ್ನ ಹತ್ರ ಬೀಸೋದಿಲ್ಲ, ರಾಜನ್ನ ಸುವಾಸನೆ ಭರಿತವಂತ ಅಕ್ಕಿನ ಕೂಡ ನಾನು ನಿನ್ನ ಹತ್ರ ತಂದು ಬೀಸ್ತೀನಿ. ಇವಾಗ ನಾನು ಹಿಡಿದ ಕೆಲಸವನ್ನ ಬೇಗ ಬೇಗ ಮುಗಿಸು, ಬೇಗ ಬೇಗ ಉದುರು ನೀನು ಅಂತೇಳಿ ನಾ ತೂಗಿ ಬಿಡುತ್ತೀನಿ ಬಲದೋಳು. ಅಂದ್ರೆ ನಾನು ಈ ತೂಗಿ ನಿನ್ನ ಬಲದೋಳು ಅಂದ್ರೆ ಶಕ್ತಿ ಉಪಯೋಗಿಸಿ, ನನ್ನ ಹತ್ರ ಇರುವಂತಹ ಶಕ್ತಿಯನ್ನು ಉಪಯೋಗಿಸಿ ನಾನು ಬಿಡ್ತೀನಿ, ನೀನು ಬೇಗ ರಾಗಿ ಜಲ್ಲ ಜಲ್ಲನೆ ಉದುರು ಅಂತೇಳಿ ಇಲ್ಲಿ ಇವಳು ಹೇಳ್ತಾಳೆ ಮಕ್ಕಳೇ. ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ. ಇಲ್ಲಿ ಹೇಳ್ತಾಳೆ, ಇಲ್ಲಿ ಅವಳದು ರಾಗಿ ಎಲ್ಲ ಬೀಸಿ ಆಯ್ತು, ಬೀಸಿಯಾಗಿ ಪುಡಿ ಆಯ್ತು ಮಕ್ಕಳೇ, ಮುಗಿಲಿಕ್ಕಾಯ್ತಲ್ಲ, ಅದಕ್ಕೆ ಅವಳು ಕಲ್ಲಿಗೆ ಹೇಳ್ತಾಳೆ, ನಾನು ನಿಮಗೆ ಕಲ್ಲು ಬಿಟ್ಟೆ, ನಂದು ರಾಗಿ ಬೀಸಿ ಆಯ್ತು ಅಂತೇಳಿ ನಿನಗೆ ಸಿಟ್ಟು ಬಂತ? ಸಿಟ್ಟು ಯಾಕೆ ಸರಸ್ವತಿಯೇ? ಕೋಪ, ಸಿಟ್ಟು ಅಂದರೆ ಕೋಪ. ಸರಸ್ವತಿ ಅಂದರೆ ಈ ಕಲ್ಲನ್ನ ಸರಸ್ವತಿಗಳು ಹೋಲಿಸ್ತಾಳೆ. ಕಲ್ಲು ಬಿಟ್ಟೆ ಅಂತ ನಿನಗೆ ಯಾಕೆ ಸಿಟ್ಟು? ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿ, ನೀವು ನೋಡಿರ್ತೀರಲ್ವಾ ಬಿದಿರಿನ ಬುಟ್ಟಿ, ಕುಕ್ಕೇಲಿ ರಾಗಿ ಬೆಳೆಯಲಿ, ಮತ್ತೆ ನಾನು ರಾಗಿಯನ್ನು ಬೆಳೆದು ನಿನ್ನ ಹತ್ರ ತಕೊಂಡು ಬರ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ನಿನ್ನ ಹತ್ರ ಬೀಸಲಿಕ್ಕೆ ನಾನು ಬರ್ತೀನಿ ಅಂತ ಇಲ್ಲಿ ಹೇಳ್ತಾಳೆ ಮಕ್ಕಳೇ. ನೋಡಿದ್ರಲ್ಲ ಮಕ್ಕಳೇ, ಇಲ್ಲಿ ಈ ಪದ್ಯದಲ್ಲಿ ಯಾವ ರೀತಿ ತಮ್ಮ ಕೆಲಸವನ್ನ ಮಾಡಬೇಕಾದ್ರೆ, ಅಂದರೆ ರಾಗಿಯನ್ನು ಬೀಸಬೇಕಾದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನಾಗಿರ್ಬೋದು, ತಮ್ಮಲ್ಲಿ ತಾವು ಕೆಲಸ ಮಾಡುವಂಥ ಆ ದಣಿವನ್ನು ಅವರು ನಿವಾರಿಸಲು ಅವರು ಹಾಡಿನ ಮುಖಾಂತರ ಈ ಹಾಡನ್ನು ಅವರು ಹಾಡ್ತಾರೆ. ಈ ಪದ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ನೀವು ಕೂಡ ರಾಗವಾಗಿ ಹಾಡಲಿಕ್ಕೆ ಅಭ್ಯಾಸ ಮಾಡಿ. ಧನ್ಯವಾದಗಳು.